Nah. ಇಲ್ಲ ಎಜೆ, ಸಾರಿ ಕೇಳಬೇಕಾಗಿರೋದು ನಾನು. ಯಾಕಂದ್ರೆ ನಾನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ನೀವು ಸಾರಿ ಕೇಳಬಾರ್ದು. ಆಕ್ಚುಲಿ ದೇವ್ ನಾಟಕ ಆಡ್ತಿರ್ಬೋದು ಅಂತ ನನಗೆ ಡೌಟ್ ಬಂತು. ಅವನನ್ನು ಅಬ್ಸರ್ವ್ ಮಾಡ್ತಾನೆ ಇದ್ದೆ. ಈ ಕ್ರಿಮಿನಲ್ ಸೈಕಾಲಜಿ ಪ್ರಕಾರ ಕ್ರಿಮಿನಲ್ಸ್ನ ರಿಲ್ಯಾಕ್ಸ್ ಮಾಡಿಬಿಟ್ರೆ ಅವ್ರು ತಪ್ಪು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಾರೆ. ಹಾಗಾಗಿ ನಾನು ಅವನು ಕ್ಲೋಸ್ ಆಗಿ ಅವ್ನಿಗೆ ಈಸಿಯಾಗಿರೋದಕ್ಕೆ ಬಿಟ್ಟೆ. ಬಟ್ ಅವನು ತುಂಬ ಅಲರ್ಟ್ ಆಗ್ಬಿಟ್ಟ. ನನಗೆ ಯಾವ ಸಾಕ್ಷಿನೂ ಸಿಕ್ಕಲಿಲ್ಲ. ಇನ್ಫ್ಯಾಕ್ಟ್ ಅವನನ್ನ ಪವಿತ್ರನ ಹತ್ರ ಇರೋ ಹಾಗೆ ಮಾಡಿದ್ದು ನಾನೇನೆ. ಅದಾದ್ಮೇಲೆ ಇನ್ನ ಒಂದ್ಸಲ ಶುರು ಮಾಡೋಣ. ವಾಸ್ ಹೇಳಿದ ಪ್ರಕಾರನೇ ಇವನ್ ಮನೇಲಿ ಉಳ್ಕೊಂಡ. ಅವ್ರು ಹೇಳಿದ ಪ್ರಕಾರನೇ ಪವಿತ್ರ ಅವ್ರ ಹತ್ರನೂ ಬಂದ. ಆದ್ರೆ ಪವಿತ್ರ ಅವ್ರ ಮೇಲೆ ಯಾವ ಅಟೆಂಪ್ಟು ಮಾಡಿಲ್ವಲ್ಲ ಬಾಸ್. ನಿಮ್ಮ ಗೆಸ್ ರಾಂಗ್ ಆಗೋಯ್ತು. ಇಲ್ಲ 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 ಇಲ್ಲ, ಬಾಸ್ ಗೆಸ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಇರುತ್ತೆ. ಮೋಸ್ಟ್ಲಿ ಈ ನನ್ನ ಮಗನ ಟೈಮ್ ಚೆನ್ನಾಗಿರ್ಬೇಕು, ಅದಕ್ಕೆ ಉಳ್ಕೊಂಡಿದ್ದ. ನೀವ್ ಯಾಕ್ರಿ ಪವಿತ್ರ ಅವ್ರನ್ನ ಕರ್ಕೊಂಡ್ ಬಂದಿದ್ದೀರಾ? ಇವ್ರನ್ನ ನೋಡ್ಕೊಳ್ಳೋಕೆ ನಾನಿದ್ದೀನಿ. ಯಾರು ಏನೇ ಹೇಳಿದ್ರು ಪವಿತ್ರ ಅವ್ರು ಮಾತ್ರ ನಿಮ್ಮ ಹತ್ರ ಬಿಡಲ್ಲ. ಜಾಗ ಬಿಡಿ. ಹಲೋ ಬಾಸ್, ನಿಮ್ ಪ್ಲಾನ್ ಪ್ರಕಾರನೇ ಎಲ್ಲ ನಡೀತಾ ಇತ್ತು. ಲೀಲಾ ಮೇಡಮ್ ಬಂದು ಪವಿತ್ರ ಮೇಡಮ್ ನ ಕರ್ಕೊಂಡು ಹೋದ್ರು. ಎರಡನೇ ಅಟೆಂಪ್ಟ್ ಫೇಲ್ ಬಾಸ್. ಈ ಸಮಸ್ಯೆ ಸಾಲ್ವ್ ಆಗ್ಬೇಕು ಅಂದ್ರೆ ಪವಿತ್ರ ಮಾತಾಡ್ಬೇಕಾಯ್ತು. ಬಟ್ ಪವಿತ್ರನ ಹೆಲ್ತ್ ಡೆವಲಪ್ಮೆಂಟ್ ಇಲ್ಲದೆ ಇರೋ ಟೈಮಲ್ಲಿ ನೀನ್ ಕರ್ಕೊಂಡು ಹೋಗಿ ಅವಳು ರಿಯಾಕ್ಟ್ ಮಾಡ್ತಾಳೆ ಅಂತ ತೋರಿಸ್ದೆ. ಬೇಕೋ ಬೇಡ್ವೋ, ನನಗೆ ತಾಳಿ ಕಟ್ಟಿರೋ ಗಂಡನು ನಾನು ಕಳ್ಕೊತೀನಿ ಪವಿತ್ರ ಅವ್ರ. ಯಾವ ವಿಷಯಕ್ಕೂ ರಿಯಾಕ್ಟ್ ಮಾಡದೇ ಇರೋ ಪವಿತ್ರ ನನ್ನ ನಿನ್ನ ವಿಚಾರಕ್ಕೆ ಬಂದಾಗ ರಿಯಾಕ್ಟ್ ಮಾಡೋದನ್ನ ನೋಡಿದ್ಮೇಲೆ ಸಮಸ್ಯೆ ಸಾಲ್ವ್ ಮಾಡೋದಕ್ಕೆ ನನ್ನ ಕಾನ್ಸಂಟ್ರೇಷನ್ ದೇವ್ ಮೇಲೆ ಇದ್ದಿದ್ದ ಫೋಕಸ್ಸು ಪವಿತ್ರನ ಮೇಲೆ ಶಿಫ್ಟ್ ಆಯಿತು. ಆವತ್ತು ನಾನು ಡಿಸೈಡ್ ಮಾಡಿದೆ, ಅದ್ರ ಪ್ರಕಾರ ಬರ್ಡೆ ದಿನ. ಯಾಕೆ ಹೀಗೆ ಮಾಡ್ತಾ ಇದೀಯಾ? ನಾನೇನ್ ಮಾಡ್ತಿದ್ದೀನಿ? ಆಕ್ಚುಲಿ ನೀವ್ ನನಗೆ ಹಿಂಸೆ ಮಾಡ್ತಿರೋದು. ಎಷ್ಟು ಸಲ ಕೇಳ್ಕೊಂಡೆ, ಆಗ ಕೇಳಲಿಲ್ಲ. ಈಗ ನಾನೇ ಬಂದ ಕೇಳ್ತಿದ್ದೀರಾ ಅಲ್ವಾ? ನೋಡಿ, ಇವತ್ ನಾನು ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೀನಿ. ನೀವ್ ಹೇಳೋ ಯಾವ ಮಾತು ನಾನು ಕೇಳಿಸ್ಕೊಳ್ಳಲ್ಲ. ಪದೇ ಪದೇ ಫೋನ್ ಮಾಡಿ ನನಗ್ ಬೇಡ ಅನ್ನೋದೆಲ್ಲ ಇಟ್ಕೋಬೇಡಿ. ನೋಡಿ, ನಾನ್ ರೆಡಿ ಇದ್ದೀನಿ, ನೀವು ರೆಡಿ ಇರಿ. ನನ್ನೆಲ್ಲ ಪ್ರಾಬ್ಲಮ್ಸ್ ಇವತ್ತೇ ಮುಗಿಬೇಕು. ಪ್ಲೀಸ್ ನನ್ ಮಾತು ಕೇಳು. ಹೇಜೆ ಮನೇಲಿ ಇದೆಲ್ಲ ಬೇಡ, ಇದು ಒಂದ್ಸತಿ ಬಿಟ್ಬಿಡು. ಬೇಕಿದ್ರೆ ನಾಳೆ ನಾನೇ ಎಲ್ಲ ಸಾಲ್ವ್ ಮಾಡ್ತೀನಿ. ದಯವಿಟ್ಟು ರೆಡ್ಡಿ, ದಯವಿಟ್ಟು ಪ್ಲೀಸ್. ಒಂದಿನ ಒಂದಿನ ಅನ್ಕೊಂಡು ಎಷ್ಟೊಂದಿನ ಆಗೋಯ್ತು ದೇವ್. ನೀವೇನು ಮಾಡ್ತಾನೆ ಇಲ್ಲ. ನಾನೇ ಮನೆಗ್ ಬಾಗ್ಲಿಕ್ ಬಂದ್ರು ಅಕ್ಕ ನನ್ನ ಮಾತಾಡ್ತಾನೂ ಇಲ್ಲ, ನನ್ ಮುಖಾನು ನೋಡ್ತಿಲ್ಲ. ನೋಡಿ, ಇನ್ನು ನನ್ನಿಂದ ಸುಮ್ನೆ ಇರಕ್ ಆಗಲ್ಲ, ನನಗ್ ಕಾಯಕ್ ಆಗ್ತಿಲ್ಲ. ದಯವಿಟ್ಟು ರೇವತಿ ಈ ತರ ಮಾತಾಡ್ಬೇಡ, ನನ್ ಕೈ ಕಾಲೇ ಆಡ್ತಾ ಇಲ್ಲ. ಬೇಕಿದ್ರೆ ನಿನ್ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ. ದೇವ್,
ರೇವತಿ ಕಾಲ್ ಹತ್ರ ಏನ್ ಮಾಡ್ತಿದ್ದೆ? ಏನಿಲ್ಲ ಅಜಯ್, ರೇವತಿ ವಿಷಯವಾಗಿ ಮನೇಲಿ ತುಂಬ ಪ್ರಾಬ್ಲಮ್ಸ್ ಆಗಿತ್ತಲ್ಲ, ಹಾಗಾಗಿ ಮನೇಲಿರೋರೆಲ್ಲ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ, ನಿಮ್ ಲೈಫ್ ನ ಸೆಟಲ್ ಮಾಡ್ಕೊಳಮ್ಮ ಅಂತ ಹೇಳ್ತಿದ್ದೆ. ಹೌದಾ ರೇವತಿ? ಸುಳ್ಳು ಭವ. ವಿಷಯ ಏನು ಅಂತ ನಾನ್ ಹೇಳ್ತೀನಿ. ಅದೇನಂದ್ರೆ ಭವ, ಅಣ್ಣ ಎಲ್ಲಿದ್ಯಾ? ಎಲ್ಲರೂ ಕಾಯ್ತಾ ಇದೀವಿ, ಏಜೆ ಬರೋ ಟೈಮ್ ಆಯ್ತು. ಹಾ ಸರು, ನಾನು ಏಜೆ ಇಲ್ಲೇ ಇದೀವಿ, ಇನ್ನೇನ್ ಬಂದ್ಬಿಟ್ವಿ, ಬರ್ತಾ ಇದೀವಿ. ಓಕೆ ಅಣ್ಣ. ಏಜೆ, ಫಂಕ್ಷನ್ ರೆಡಿ ಆಗ್ತಾ ಇದೆಯಲ್ಲ, ಅಪ್ಪ ನಾವು ಬೇಗ ಹೋಗ್ಬೇಕು, ಎಲ್ಲರೂ ಕಾಯ್ತಾ ಇದ್ದಾರೆ ಬರ್ಡೇ ಪಾರ್ಟಿಗೆ. ಹೆಂಡತಿ ಬರ್ಡೇ ಅಂತ ಖುಷಿಯಾಗಿರ್ಬೇಕಲ್ವ, ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಯಾಕೆ ಕೇಕ್ ಜಾಗದಲ್ಲಿ ಬೇರೆ ಏನಾರ ಕಟ್ ಆಗತ್ತೆ ಅಂತ ಟೆನ್ಷನ್? ಯೋಚನೆ ಮಾಡ್ಬಿಡ, ಇವತ್ತು ಎಲ್ಲ ಸ್ಮೂತ್ ಆಗಿ ಮುಗಿಸೋಣ. ಬಾ. ಓಕೆ ಅಜ್ಜ. ಪವಿತ್ರ ಸರಿ ಹೋಗ್ಬೇಕು ಅಂದ್ರೆ ನನ್ನ ನಿನ್ನ ನಡುವೆ ಏನೋ ಒಂದು ಆಗ್ಬೇಕಾಗಿತ್ತು. ಅದೇ ಟೈಮಿಗೆ ಕರೆಕ್ಟ್ ಆಗಿ ನಿನಗೆ ದೇವ್ಗೆ ಜಗಳ ಆಯ್ತು, ಸರು ಮನೆ ಬಿಟ್ಟು ಹೊರಡ್ತೀನಿ ಅಂತ ನಿಂತು. ಅಂಡ್ ದಟ್ ವಾಸ್ ಮೈ ರೈಟ್ ಟೈಮ್. ನನಗೆ ಅದಕ್ಕಿಂತ ಬೇರೆ ದಾರಿ ಇರಲಿಲ್ಲ. ಎಲ್ರಿಗೂ ಒಳ್ಳೇದಾಗತ್ತೆ ಅನ್ನೋದಾದ್ರೆ ತಪ್ಪಾದ್ರೂ ಪರವಾಗಿಲ್ಲ ಅಂತ ನಾನು ನಿನ್ನ ಜೊತೆ ಅಷ್ಟು ಕೆಟ್ಟದಾಗಿ ಬಿಹೇವ್ ಮಾಡಿದೆ. ಅಪಾರ್ಟ್ಮೆಂಟ್ಗೆ ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೂ ಮುಂಚೆ ಒಬ್ಬ ಕ್ಯಾಮ್ರಾದವನಿಗೆ ಹೇಳಿ ಅಲ್ಲಾಗೋದನ್ನೆಲ್ಲ ರೆಕಾರ್ಡ್ ಮಾಡಿ ಅದನ್ನು ಒಂದು ಪೆನ್ ಡ್ರೈವ್ಗೆ ಹಾಕಿ ಅದು ನಿನ್ನ ಕೈಗೆ ಸಿಗೋ ಹಾಗೆ ಮಾಡಿದ್ದು ನಾನೇ. ಇಮಿಡಿಯೇಟ್ ಆಗಿ ಪವಿತ್ರ ಬಿಜ್ಜಾಗುತ್ತ, ಅಲ್ಲಿ ಏನ್ ನಡೆಯುತ್ತೋ ಅದನ್ನ ಪ್ರಾಪರ್ ಆಗಿ ರೆಕಾರ್ಡ್ ಮಾಡಿ. ಓಕೆ. ಅಂಡ್ ಅದನ್ನ ನೀನ್ ಎಲ್ಲರ ಮುಂದೆ ಪ್ಲೇ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು, ನೀನ್ ಹಾಗೆ ಮಾಡಿದೆ. ಅಂಡ್ ದಿಸ್ ಟೈಮ್ ಇಟ್ ವರ್ಕ್ಡ್. ಎಲ್ಲ ನಾನು ಅನ್ಕೊಂಡಾಗೆ ಆಯ್ತು. ಫೈನಲಿ ದೇವೇಂದ್ರ ಅಂತ ಎಲ್ರಿಗೂ ಗೊತ್ತಾಯ್ತು. ಒಂದೇ ದಿನ ಪವಿತ್ರಗೆ, ನಿನಗೆ ಮತ್ತೆ ರೇವತಿಗೆ ನ್ಯಾಯ ಸಿಕ್ತು.